guys, LIFO system nalli cost of goods sold yav riti calculate madabodu adatha on question ide format kuda bardidini easy agide artha maadkobodu one kade jaasti stress maadi irthini aa point na nappu idkondre saaku okay na so calculate cost of sales and closing stock using LIFO method stock on 1/4/2013 purchases stock on March 14 price index opening is 100 price index closing is 140 average is 125 ishte kelidiru correct ah iga one nimsha nodappa FIFO gaagi LIFO gaagi neevu LIFO nadru madu FIFO nadru madu opening stock plus purchases common opening stock plus purchases is common iga opening stock esidhe nodappa 80000 ide correct ah sir 80000 opening index esidhe appa 100 ide क्लोजिंग एस्ट क्या पा 125 क्लोजिंग क्लोजिंग 140 इधर का क्लोजिंग एस्ट इधर 140 ओके ना आधे इतना परचेजेस एस्ट क्या पा 480000 इधर करेक्ट आ इधर के यावाग लो एवरेज तो बोल देगो एवरेज एस्ट इधर 125 क्लोजिंग एस्ट बर्थे 140 बर्थे क्लियर आ इधर नामल मार्क करना वैल्यूज ಫಸ್ಟ್ ಇದು ಕ್ಲಿಯರಾಗಿ ಹೇಳ ಕೊಡ್ತೀನಿ ಆಮೇಲೆ ಇದು ವ್ಯಾಲ್ಯೂಸ್ ಹಾಕು ಓಕೆನಾ ಫಸ್ಟ್ ಯಾವಾಗಲೂ ಅಷ್ಟೇ FIFO ಆಗಲಿ LIFO ಆಗಲಿ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಓಪನಿಂಗ್ ಸ್ಟಾಕ್ ಗೆ ಹಿಸ್ಟಾರಿಕಲ್ ಕಾಸ್ಟ್ ಡಿವೈಡೆಡ್ ಬೈ ಓಪನಿಂಗ್ ಇಂಡೆಕ್ಸ್ ಇಂಟು ಕ್ಲೋಸಿಂಗ್ ಇಂಡೆಕ್ಸ್ ಪರ್ಚೇಸ್ ಆಫ್ ಗೂಡ್ಸ್ ಗೆ ಹಿಸ್ಟಾರಿಕಲ್ ಕಾಸ್ಟ್ ಡಿವೈಡೆಡ್ ಬೈ ಆವರೇಜ್ ಇಂಡೆಕ್ಸ್ ಇಂಟು ಕ್ಲೋಸಿಂಗ್ ಇಂಡೆಕ್ಸ್ ಅದು ಕಾಮನ್ ಇದು ಕಾಮನ್ ಎರಡಕ್ಕೂ ಸೇಮ್ ಟು ಸೇಮ್ DDO ಓಕೆನಾ ಈಗ ಕ್ಲೋಸಿಂಗ್ ಸ್ಟಾಕ್ ಅನ್ನು LIFO ನಲ್ಲಿ ಮಾಡೋಣ ನಾ FIFO ನಲ್ಲಿ ಮಾಡಿದಾಗ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ ಹಿಸ್ಟಾರಿಕಲ್ ಕಾಸ್ಟ್ ಡಿವೈಡೆಡ್ ಬೈ ಆವರೇಜ್ ಇಂಟು 140 ಅಥವಾ ಕ್ಲೋಸಿಂಗ್ ಅಂತ ಹಾಕುತ್ತೇನೆ ಬಟ್ LIFO ಸಿಸ್ಟಮ್ ನಲ್ಲಿ ಹಾಗಲ್ಲ ಲಾಸ್ಟ್ ಇನ್ ಫಸ್ಟ್ ಔಟ್ ಅಲ್ಲಿ ಲಾಸ್ಟ್ ಇನ್ ಫಸ್ಟ್ ಔಟ್ ಅಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟಿದೆ 80000 ಇದೆ ಇದಕ್ಕೆ ಓಪನಿಂಗ್ ಎಷ್ಟಿದೆ 100 ಇದೆ ಇಂಟು 140 ಅಂದ್ರೆ ಈ ಅಮೌಂಟ್ ಏನು ಬರುತ್ತೆ ಅದೇ ಅಮೌಂಟ್ ಇಲ್ಲ ಇಲ್ಲ ಅಮೌಂಟ್ ಏನ್ ಬರುತ್ತೆ ಅದೇ ಅಮೌಂಟ್ ಇಲ್ಲ ಆಗಬೇಕಾಗುತ್ತೆ ಡಿಫರೆನ್ಸ್ ಇನ್ ಕ್ಲೋಸಿಂಗ್ ಅಂಡ್ ಓಪನಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಗೂ ಕ್ಲೋಸಿಂಗ್ ಸ್ಟಾಕ್ ಗೂ ಡಿಫರೆನ್ಸ್ ಇದೆ ನೋಡಿ ಪ್ರಾಬ್ಲಮ್ ಓಪನಿಂಗ್ ಸ್ಟಾಕ್ 80000 ಇದೆ ಕ್ಲೋಸಿಂಗ್ ಸ್ಟಾಕ್ 120 ಇದೆ ಡಿಫರೆನ್ಸ್ ಇಸ್ತಾಯಿತಪ್ಪ 40000 ಇದೆ ಹಾಗಾದ್ರೆ ಡಿಫರೆನ್ಸ್ ಇನ್ ಕ್ಲೋಸಿಂಗ್ ಅಂಡ್ ಓಪನಿಂಗ್ ಸ್ಟಾಕ್ ಇಸ್ 40000 ಆವರೇಜ್ ಇಂಡೆಕ್ಸ್ ಇಸ್ತಿದೆ 125 ಕ್ಲೋಸಿಂಗ್ ಎಷ್ಟಿದೆ 140 ಇದೆ ಓಕೆನಾ ಅಲ್ಲಿಗೆ ನಾವು ಕ್ಲೋಸಿಂಗ್ ಸ್ಟಾಕ್ LIFO ಮೆಥಡ್ ಅಲ್ಲಿ ಮಾಡಬೇಕಾದ್ರೆ ಓಪನಿಂಗ್ ಸ್ಟಾಕ್ ಏನಿತ್ತು ಅದನ್ನೇ ತಗೊಂಡು ಕ್ಲೋಸಿಂಗ್ ಸ್ಟಾಕ್ ಮತ್ತೆ ಓಪನಿಂಗ್ ಸ್ಟಾಕ್ ಡಿಫರೆನ್ಸ್ ನ ಆವರೇಜ್ ಇಂಡೆಕ್ಸ್ ನ ಡಿವೈಡ್ ಮಾಡಿ ಕ್ಲೋಸಿಂಗ್ ಇಂಡೆಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಬರುವ ಆನ್ಸರ್ ನ ಇರಬೇಕಾಗುತ್ತೆ ಈಗ ಇದು ಎಷ್ಟು ಬರುತ್ತೆ ಹೇಳು ಕ್ಲೀನ್ ಆಗಿ ನಿಧಾನ ಮಾಡಿ ಓಕೆನಾ ಏನು ಆತರ ಏನು ಇಲ್ಲ ಸೇ ಇದು 1,12,000 ಬರ್ತಾ ಇದೆ ಕರೆಕ್ಟಾ Purchases 4,80,000 divided by 140 divided 125 into 140 5,37,600 ಬರ್ತಾ ಇದೆ ಕರೆಕ್ಟ್ ಆ ಎಸ್ ಸರ್ ಹಾಗಾದ್ರೆ ಇವೆರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 6,49,600 ಬರ್ತಾ ಇದೆ ಕರೆಕ್ಟ್ ಏನಪ್ಪ ಸರ್ ಈಗ ಇದನ್ನ ಮತ್ತೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲೇ ಇದೆ ಇದು ಕರೆಕ್ಟ್ ಆ ಇದನ್ನ ಒಂದೊಂದು ಮಾಡಬೇಕು 40,000 divided by 125 into 140 ಎಷ್ಟು ಬರುತ್ತೆ 44,800 ನೋಡಿ ಇದು ಪ್ಲಸ್ ವ್ಯಾಲ್ಯೂ ಇದು ಬರೋದು ಮೈನಸ್ ವ್ಯಾಲ್ಯೂ ಇವೆರಡು ಟೋಟಲ್ ಮಾಡಿದ್ರೆ 1,56,000 ಬರ್ತಾ ಇದೆ ಕರೆಕ್ಟ್ ಆ ಮೈನಸ್ ಮಾಡಿದ್ರೆ ಬರೋದನ್ನ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಎಷ್ಟು ಬರುತ್ತೆ ಅಂದ್ರೆ 4,92,800 ರುಪೀಸ್ ಬರುತ್ತೆ ಇದನ್ನ ನಾವು ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಅಂಡರ್ LIFO ಮೆಥಡ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ನೋಡಿ ಇದೇ ಪ್ರಾಬ್ಲಮ್ ನ FIFO ಮೆಥಡ್ ಅಲ್ಲೂ ಮಾಡಬಹುದು ನಾನು FIFO ಮೆಥಡ್ ಅಲ್ಲಿ ತೋರಿಸ್ತೀನಿ ಓಕೆನಾ ಇದನ್ನ ಎಂತ ಮೆಥಡ್ FIFO ಮೆಥಡ್ FIFO ಮೆಥಡ್ ಅಲ್ಲಿ ಸೇಮ್ ಟು ಸೇಮ್ ಡಿಟೋ ಓಪನಿಂಗ್ ಸ್ಟಾಕ್
ಹೌದಾ ಎಷ್ಟು ಬಂದಿದೆಯಪ್ಪ 112000 ಬಂದಿದೆ ಕರೆಕ್ಟ್ ಪ್ಲಸ್ ಪರ್ಚೇಸ್ ಇವೆರಡು ಏನು ಚೇಂಜ್ ಇಲ್ಲ ಅಲ್ವಾ 537600 ಟೋಟಲ್ 649600 ಕರೆಕ್ಟ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಯಾವ ಮೆಥಡ್ ಅಲ್ಲಿ ಮಾಡ್ತಾ ಇರೋದು FIFO ಮೆಥಡ್ ಅಲ್ಲಿ ಮಾಡ್ತಾರೆ ಕ್ಲೋಸಿಂಗ್ 120000 ಇದೆ ಇದರದು ಆವರೇಜ್ ತಗೊಳ್ಳೋದು ಯಾವಾಗ ಕರೆಕ್ಟ್ ಆವರೇಜ್ ಎಷ್ಟಿದೆ 125 ಕರೆಕ್ಟ್ ಏನಪ್ಪ ಎಷ್ಟಪ್ಪ ಬರುತ್ತೆ ಇದು ಎಷ್ಟು ಬರುತ್ತೆ ಹೇಳು 120 ಡಿವೈಡೆಡ್ ಬೈ 125 ಇಂಟು 140 134400 ಅಲ್ಲಿಗೆ ಇದನ್ನ ಮೈನಸ್ ಮಾಡ್ತಾರೆ ಎಷ್ಟು ಬರ್ತಾ ಇದೆ 515200 ಇದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂಡರ್ FIFO ಮೆಥಡ್ ದಿಸ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂಡರ್ LIFO ನಾನು ಎರಡು ತೋರಿಸ್ತೀನಿ ಅವ್ನು ಕೇಳಿರೋದು ಒಂದೇ ಸಪೋಸ್ FIFO ಮಾಡಬೇಕು ಅಂದ್ರೆ ಹೆಂಗ್ ಮಾಡೋದು ಕ್ಲಿಯರ್ ಪಕ್ಕನಾ